ಎಸ್ಎಲ್ವಿ ನ್ಯೂಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಉಮಾಮಹೇಶ್ವರಿ ಪದವಿ ಪೂರ್ವ ಕಾಲೇಜು ಲಿಂಗಸುಗೂರು. ನಮಸ್ಕಾರ, ಎಸ್ಎಲ್ವಿ ನ್ಯೂಸ್ಗೆ ಸ್ವಾಗತ. ಮುಖ್ಯಾಂಶಗಳು. ಜಾತಿ ಧರ್ಮ ಮರೆತು ಭಾವೈಕ್ಯತೆಯಿಂದ ಬದುಕಿ ಉಜ್ಜಯಿನಿ ಜಗದ್ಗುರು. ಎರಡನೇ ದಿನಕ್ಕೆ ಕಾಲಿಟ್ಟ ನೌಕರರ ಪ್ರತಿಭಟನೆ, ಜಾಲಹಳ್ಳಿ ಗ್ರಾಮ ಪಂಚಾಯಿತಿ ಎದುರು ಪ್ರತಿಭಟನೆ. ಮಸ್ಕಿಯಲ್ಲಿ ವಾಲ್ಮೀಕಿ ನಾಯಕ ಸ್ವಾಭಿಮಾನಿ ಚಳುವಳಿ ಸಂಘದಿಂದ ಪ್ರತಿಭಟನೆ. ಮತ್ತು ಸಿರ್ವಾರ್ ತಾಲೂಕು ಬಾಗಲ್ವಾಡ ಗ್ರಾಮದಲ್ಲಿ ಆರೋಗ್ಯ ಮತ್ತು ಕ್ಷೇಮ ಸೌಖ್ಯ ಕೇಂದ್ರ ಉದ್ಘಾಟನೆ. ವಾರ್ತೆಗಳ ವಿವರ. ಜಾತಿ ಧರ್ಮ ನಾವು ಮನೆಯಲ್ಲಿಯೇ ಆಚರಿಸಬೇಕು. ಮನೆಯಿಂದ ಹೊರಗೆ ಬಂದಾಗ ಜಾತಿ ಧರ್ಮ ಮೀರಿ ಭಾರತೀಯರಾಗಿ ಬದುಕು ಸಾಗಿಸಬೇಕೆಂದು ಉಜ್ಜಯಿನಿ ಪೀಠದ ಜಗದ್ಗುರು ಸಿದ್ಧಲಿಂಗರಾಜ ದೇಶಿಕೇಂದ್ರ ಶಿವಾಚಾರ್ಯರು ಆಶೀರ್ವಚನ ನೀಡಿದರು. ರಾಯಚೂರು ಜಿಲ್ಲೆಯ ಮುದ್ಗಲ್ ಪಟ್ಟಣದ ಐತಿಹಾಸಿಕ ಶ್ರೀ ರಾಮಲಿಂಗೇಶ್ವರ ಜಾತ್ರಾ ಮಹೋತ್ಸವ ಹಾಗೂ ನೂತನ ರಥ ಲೋಕಾರ್ಪಣೆಗೊಳಿಸಿ ಧಾರ್ಮಿಕ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿ ಇಂದು ಅವಿಭಕ್ತ ಕುಟುಂಬಕ್ಕಿಂತ ಏಕ ಕುಟುಂಬಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಿರುವುದು ವಿಪರ್ಯಾಸದ ಸಂಗತಿ. ಏಕ ಕುಟುಂಬದಿಂದ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಅವಿಭಕ್ತ ಕುಟುಂಬಕ್ಕೆ ಹೆಚ್ಚಿನ ಆದ್ಯತೆ ನೀಡಿ ಎಂದು ಕಿವಿಮಾತು ಹೇಳಿದರು. ಭಾರತ ದೇಶ ಮಂದಿರಗಳಿಗೆ ಹೆಸರುವಾಸಿ. ಅದಕ್ಕಾಗಿಯೇ ದೇಶದಲ್ಲಿ ಸಂಸ್ಕಾರ ಸಂಸ್ಕೃತಿಯ ಮುಕುಟವನ್ನು ಹೊಂದಿರುವುದು ಜಗತ್ತಿನಲ್ಲಿಯೇ ದೇಶ ಹೆಸರುವಾಸಿಯಾಗಿದೆ. ಪ್ರತಿಯೊಂದು ಗ್ರಾಮಕ್ಕೊಂದು ದೇವಸ್ಥಾನ ಹೊಂದಿರುವುದು ಭಾರತ ದೇಶ ಎಂದು ಹೇಳಿದರು. ಭಾರತ ದೇಶ ದಾನಕ್ಕಾಗಿ ಹೆಸರುವಾಸಿ, ಆದರೆ ವಿದೇಶಗಳಲ್ಲಿ ಕಾಣಿಕೆ ಎನ್ನುವ ಪದ ಬಳಕೆಯಾಗುತ್ತದೆ. ದೇಶಾಭಿಮಾನ, ರಾಷ್ಟ್ರಾಭಿಮಾನ ನಾವು ಅಳವಡಿಸಿಕೊಳ್ಳಬೇಕು. ಕೋಮು ಸೌಹಾರ್ದತೆಯಿಂದ ವೈಕ್ಯತೆಯಿಂದ ಬಾಳಬೇಕೆಂದು ಆಶೀರ್ವಚನ ನೀಡಿದರು. ಯಾಕೆ ಮಾತು ಹೇಳಿದ್ರೆ, ನಮ್ಮ ದೇಶದಲ್ಲಷ್ಟು ಗುಡಿ ಗುಂಡಾರ ಮಠ ಮಾನ್ಯಗಳು ಆಚಾರ ವಿಚಾರ ಸಂಸ್ಕೃತಿ ಪ್ರಪಂಚದ ಯಾವುದೇ ದೇಶದಲ್ಲೂ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ಹೆಜ್ಜೆ ಇಟ್ಟಲ್ಲೆಲ್ಲ ದೇವರು ನೋಡ್ತೀವಿ, ಹೋದಲ್ಲೆಲ್ಲ ಧರ್ಮಗಳನ್ನು ಕಾಣ್ತೀವಿ. ನಮ್ಮ ಅನಿಸಿಕೆ ಪ್ರಕಾರ ನಮ್ಮ ದೇಶದೊಳಗೆ ಒಂದೂರೊಳಗು ಒಂದೇ ಒಂದು ದೇವಸ್ಥಾನ ಇಲ್ಲ ಅನ್ನುವಂತ ಒಂದು ಊರು ಸಿಗೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತ ರಾಷ್ಟ್ರ ಯಾವುದಾದ್ರೂ ಇದ್ರೆ ಅದು ಭಾರತ ದೇಶ. ಒಂದು ಸಣ್ಣ ಊರಾಗ ಒಂದಲ್ಲ ಹತ್ತು ದೇವಸ್ಥಾನಗಳನ್ನ ನಾವು ನೋಡ್ತೀವಿ. ಅದಕ್ಕೆ ನಾವು ಹೇಳಿವಿ, ಭಾರತ ದೇಶ ಮಂದಿರಗಳ ದೇಶ. ಅದಕ್ಕೆ ಸ್ವಾಮಿ ವಿವೇಕಾನಂದ ಒಂದು ಕಡೆ ಹೇಳ್ತಾರೆ, ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ದೇವರಿಗಿಂತ ಹೆಚ್ಚಾಗಿ ಜನ ತಮ್ಮ ದೇಹವನ್ನು ಪ್ರೀತಿ ಮಾಡ್ತಾರೆ. ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ದೇವರಿಗಿಂತ ಹೆಚ್ಚಾಗಿ ಜನ ತಮ್ಮ ದೇಹವನ್ನು ಪ್ರೀತಿ ಮಾಡ್ತಾರಂತ. ಆದ್ರೆ ಜಗತ್ತಿನೊಳಗೆ ಒಂದು ದೇಶದ ಜನ ಹ್ಯಾಂಗಂದ್ರೆ ತಮ್ಮ ದೇಹಕ್ಕಿಂತಲೂ ಮಿಗಿಲಾಗಿ ದೇವರನ್ನು ಪ್ರೀತಿಸ್ತಾರೆ ಆ ದೇಶದ ಜನ ಯಾರಂದ್ರೆ ಭಾರತದವರು. ದೇವರಿಗಾಗಿ ಏನೆಲ್ಲ ಮಾಡ್ತೀರಿ? ಇವತ್ತೆರಡರದ್ದು ದೇವರ ಕಾರ್ಯಕ್ರಮ, ಉಪವಾಸ ಮಾಡ್ತೀರಿ, ವ್ರತ ನಿಯಮ ಪೂಜೆ ಪುರಸ್ಕಾರಗಳು ಮಾಡ್ತೀರಿ, ಕಾರ್ಯಕ್ರಮಗಳನ್ನು ಮಾಡ್ತೀರಿ, ಜಾತ್ರೆ ಮಾಡ್ತೀರಿ, ರಥೋತ್ಸವ ಮಾಡ್ತೀರಿ, ಕೊಡುಗೆ ಮಾಡ್ತೀರಿ, ಅಮಾವಾಸ್ಯೆ ಮಾಡ್ತೀರಿ, ಹಬ್ಬ ಮಾಡ್ತೀರಿ, ಹರಿದಿನ ಮಾಡ್ತೀರಿ, ಪಾದಯಾತ್ರೆ ಹೋಗ್ತೀರಿ. ಇದೆಲ್ಲದಕ್ಕಿಂತ ಮೇಲಾಗಿ ಬಡವರಿರ್ಬೋದು ಶ್ರೀಮಂತರಿರ್ಬೋದು ನಮ್ಮ ದೇಶದೊಳಗೆ ದೇವರಿಗಾಗಿ ಧರ್ಮಕ್ಕಾಗಿ ಗುರುವಿಗಾಗಿ ಕೈಯೆತ್ತಿ ದಾನ ಅಂತ ಕೊಡುವಂತ ಸಂಸ್ಕೃತಿ ಇಡೀ ಜಗತ್ತಿನೊಳಗೆಲ್ಲಾದ್ರೂ ಇದ್ರೆ ಅದು ಭಾರತ ದೇಶದೊಳಗ ಅನ್ನುವಂಥದ್ದು. ಬೇರೆ ದೇಶದೊಳಗೆ ಭಿಕ್ಷೆ ಗಿಫ್ಟ್ ಅಂತಾರೆ, ಆದ್ರೆ ನಮ್ಮ ದೇಶದೊಳಗೆ ಪವಿತ್ರ. ಎರಡೋಣಿಯ ಮುರುಗೇಂದ್ರ ಶಿವಯೋಗಿಗಳು, ದೇವರ ಭೂಪಿರಿನ ಅಭಿನವ ಗಜದಂಡ ಶಿವಾಚಾರ್ಯರು, ಸಜ್ಜಲಗುಡ್ಡ ದೊಡ್ಡವಾರ್ಯ ತಾತನವರು, ಬಿಜೆಪಿ ಯುವ ಮೋರ್ಚಾ ರಾಜ್ಯ ಕೋಶಾಧ್ಯಕ್ಷ ಉಮೇಶ್ ಕಾರಜೋಳ, ದೇವಸ್ಥಾನ ಸಮಿತಿ ಅಧ್ಯಕ್ಷ ಸುರೇಂದ್ರಗೌಡ ಪಾಟೀಲ್ ಹಾಗೂ ಇನ್ನಿತರರು ಇದ್ದರು. ಹೇಳಿ
ಜನರ ಆರೋಗ್ಯ ಕಾಪಾಡುವ ನಿಟ್ಟಿನಲ್ಲಿ ಆರೋಗ್ಯ ಮತ್ತು ಕ್ಷೇಮ ಸೌಖ್ಯ ಕೇಂದ್ರ ನಿರ್ಮಿಸಲಾಗಿದೆ. ಪ್ರಾಥಮಿಕ ಚಿಕಿತ್ಸೆ ಸಹಕಾರಿಯಾಗಿದ್ದು ಮನುಷ್ಯನಿಗೆ ಉತ್ತಮ ಆರೋಗ್ಯ ಮುಖ್ಯವೆಂದು ಮಾನ್ವಿ ಶಾಸಕ ವೆಂಕಟಪ್ಪ ನಾಯಕ್ ಹೇಳಿದರು. ರಾಯಚೂರು ಜಿಲ್ಲೆಯ ಬಾಗಲವಾಡ ಗ್ರಾಮದಲ್ಲಿ ಅಂದಾಜು 40 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಿಸಿದ ಆರೋಗ್ಯ ಮತ್ತು ಕ್ಷೇಮ ಸೌಖ್ಯ ಕೇಂದ್ರ ಹಾಗೂ ಕರ್ನಾಟಕ ಸರ್ಕಾರ ಲೋಕೋಪಯೋಗಿ ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ ವಿಭಾಗ ರಾಯಚೂರು ಹೈದರಾಬಾದ್ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಯೋಜನೆ ಮುಖ್ಯಮಂತ್ರಿ ವಿವೇಚನಾ ನಿಧಿಯಡಿ ಅಂದಾಜು 15 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಿಸಿದ ಪದವಿ ಪೂರ್ವ ಶಾಲಾ ಕೊಠಡಿಗಳನ್ನು ಉದ್ಘಾಟಿಸಿ ಮಾತನಾಡಿದರು. ನನಗೆ ಮಾನ್ವಿ ಮತ್ತು ಸಿರವಾರ ಎರಡೂ ತಾಲೂಕುಗಳ ಜವಾಬ್ದಾರಿ ಇದೆ. ಎರಡನ್ನ ಅಭಿವೃದ್ಧಿಪಡಿಸುವ ಗುರಿ ಹೊಂದಿದ್ದೇನೆ. ಮಾನ್ವಿಯಲ್ಲಿ ಮಿನಿ ವಿಧಾನಸೌಧ ನಿರ್ಮಾಣಕ್ಕಾಗಿ ಕಂದಾಯ ಸಚಿವರಿಗೆ ಮನವಿ ನೀಡಿದ್ದೇನೆ. ಅದು ಪಾಸಾಗದಿದ್ದರೆ HKRDB ಯೋಜನೆಯಡಿಯಲ್ಲಿ ಮಿನಿ ವಿಧಾನಸೌಧ ನಿರ್ಮಿಸಲಾಗುವುದು. ನನ್ನ 24 ತಿಂಗಳ ಅವಧಿಯಲ್ಲಿ ರೋಗಿಗಳ ಅನುಕೂಲತೆಗಾಗಿ ಮಾನ್ವಿ ತಾಲೂಕು ಆಸ್ಪತ್ರೆಯಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ, ಡಯಾಲಿಸಿಸ್ ಕೇಂದ್ರ, ವಿದ್ಯುತ್ ಜನರೇಟರ್ ವ್ಯವಸ್ಥೆ ಸೇರಿದಂತೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯವಾಗಿದೆ. ಬಾಗಲವಾಡ ಗ್ರಾಮದಲ್ಲಿ 20 ಲಕ್ಷ ರೂಪಾಯಿಗಳ 5 CC ರಸ್ತೆ, 5 ಲಕ್ಷ ರೂಪಾಯಿಗಳ ಐಮಸ್ ವಿದ್ಯುತ್ ದೀಪ, 5 ಲಕ್ಷ ರೂಪಾಯಿಗಳ ಕುಡಿಯುವ ನೀರಿಗಾಗಿ ಅನುದಾನ ನೀಡಲಾಗಿದೆ. ಮುಂಬರುವ ದಿನಗಳಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸೇವೆಯ ಭರವಸೆ ನೀಡಿದರು. ತಡವಾಗಿ ಆದ್ರೂ ಈ ಒಂದು ಕೇಂದ್ರ ಇವತ್ತು ಉದ್ಘಾಟನೆ ಆಗ್ತಾ ಇರತಕ್ಕಂಥದ್ದು ನಾವೆಲ್ಲ ಸಂತೋಷ ಪಡ್ತಕ್ಕಂಥ ವಿಚಾರ. ಇವತ್ತು ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ ನಾವು. ಆರೋಗ್ಯದ ಬಗ್ಗೆ ವಿಶೇಷವಾದ ಸರ್ಕಾರ ಇವತ್ತು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಭಾಳಷ್ಟು ಒತ್ತು ಕೊಡ್ತಾ ಇದೆ. ಇವತ್ತು ಆರೋಗ್ಯದ ಬಗ್ಗೆ ನಮ್ಮ ಜನರಿಗೆ, ಬಾಗಲವಾಡ ಮತ್ತು ಸುತ್ತಮುತ್ತ ಗ್ರಾಮದ ಜನರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಇವತ್ತು ಬರೀ ನಮ್ಮ ಗುತ್ತಿಗೆದಾರರು ಬರೀ 8-10 ತಿಂಗಳಲ್ಲೇ ಈ ಒಂದು ಕೇಂದ್ರವನ್ನು ಕಂಪ್ಲೀಟ್ ಮಾಡ್ತಕ್ಕಂಥ ಕೆಲಸನ ಮಾಡಿದರೆ ಇದು ಸ್ಥಳದ ಈಗಾಗಲೇ ವಕೀಲರು, ಹಿರಿಯ ನ್ಯಾಯವಾದಿಗಳು ಹೇಳ್ದಂಗೆ, ನಮ್ಮ ತಿಪ್ಪಣ್ಣ ವಕೀಲರು ಹೇಳ್ದಂಗೆ, ಸ್ಥಳದ ಒಂದು ತೊಂದರೆ ಇತ್ತು. ಹಳೆ ಕಟ್ಟಡ ಇತ್ತು, ಈ ಮುಂಚೆ ಅದನ್ನು ಡೆಮೊಲಿಷ್ ಮಾಡಿ ಕಟ್ಟತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ಏನಪ್ಪ ಅಂದರೆ ತೊಂದರೆ ಆಯಿತು. ನಮ್ಮ ಸರ್ಕಾರವರು ಜನರ ಬಾಗಲವಾಡ ಗ್ರಾಮದ ಎಲ್ಲ ಜನತೆಯ ಜನರ ಸಮಸ್ಯೆಗಳಿಗೆ ಅರ್ಥ ಮಾಡಿಕೊಂಡು ಅವ್ರ ಯಜಮಾನರು ಕೊಟ್ಟಾರಪ್ಪ, ಈಗ ಮತ್ತೆ ಯಾಕೆ ನಾನು ಅದ್ರ ಬಗ್ಗೆ ತಲೆ ಕೆಡಿಸೋಳೆ ಅಂತೇಳಿ ಅವರು ದೊಡ್ಡ ಮನಸ್ಸು ಮಾಡಿ ಇವತ್ತು ತ್ಯಾಗ ಮಾಡ್ಯಾರ. ಅದೇ ರೀತಿ ನಮ್ಮ ವಕೀಲರು ಅವರೆಲ್ಲ ಸಹೋದ್ಯೋಗಿಗಳು. ಈ ಸಂದರ್ಭದಲ್ಲಿ ನಿವೃತ್ತ ತಾಲೂಕು ವೈದ್ಯಾಧಿಕಾರಿ ಶರಣಪ್ಪ ಬಲ್ಲಟಗಿ, ತಾಲೂಕು ಪಂಚಾಯತ್ ಸದಸ್ಯ ಯಮನಪ್ಪ ಯಾದವ್, ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಂಬರೀಶ್ ನಾಯಕ್ ಕಾವಲಿ, JDS ಪಕ್ಷದ ತಾಲೂಕು ಅಧ್ಯಕ್ಷ ಟಿ ಮಲ್ಲಿಕಾರ್ಜುನ್ ಪಾಟೀಲ್, ತಾಲೂಕು ವೈದ್ಯಾಧಿಕಾರಿ ಚಂದ್ರಶೇಖರಯ್ಯ ಸ್ವಾಮಿ, ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಬಾಲಪ್ಪ ನಾಯಕ್ ಸೇರಿದಂತೆ ಇನ್ನಿತರರು ಇದ್ದರು. ದೇವದುರ್ಗ ತಾಲೂಕಿನ ಜಾಲಹಳ್ಳಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ನೌಕರರ ಬಾಕಿ ಇರುವ ವೇತನ ಸೇರಿದಂತೆ ಹೊಸ ವೇತನ ನೀಡುವಂತೆ ಆಗ್ರಹಿಸಿ ನೌಕರರು ಜಾಲಹಳ್ಳಿ ಗ್ರಾಮ ಪಂಚಾಯಿತಿಯ ಎದುರು ನಡೆಸುತ್ತಿರುವ ಪ್ರತಿಭಟನೆ 2ನೇ ದಿನಕ್ಕೆ ಕಾಲಿರಿಸಿದೆ. ರಾಯಚೂರು ಜಿಲ್ಲೆಯ ಜಾಲಹಳ್ಳಿ ಗ್ರಾಮ ಪಂಚಾಯಿತಿಯ ನೌಕರರು ಹಾಗೂ ಸಿಬ್ಬಂದಿಗಳ ಅನುಮೋದನೆ ಆಗದೇ ಇರುವವರನ್ನು ಜಿಲ್ಲಾ ಪಂಚಾಯಿತಿಯಿಂದ ಅನುಮೋದನೆ ಮಾಡಿಸುವ ಭರವಸೆಗಳನ್ನು ಅನೇಕ ಬಾರಿ ನೀಡಿದ್ದರೂ ಇಲ್ಲಿಯವರೆಗೆ ಯಾವುದೇ ಬೇಡಿಕೆ ಈಡೇರಿಸದೆ ನಿರ್ಲಕ್ಷ್ಯ ವಹಿಸಿರುವುದರಿಂದ ಎಲ್ಲ ಸಿಬ್ಬಂದಿಗಳು ಕೆಲಸ ಸ್ಥಗಿತಗೊಳಿಸಿ 2ನೇ ದಿನವೂ ಪ್ರತಿಭಟನೆ ಮುಂದುವರಿಸಲಾಯಿತು. ಪಂಚಾಯತಿ ನೌಕರರನ್ನು ಅನುಮೋದನೆ ಕೊಡಲೇಬೇಕು. ಪಂಚಾಯತಿ ನೌಕರಿಗೆ ಸರ್ಕಾರದ ಆದೇಶದಂತೆ ವೇತನ ಕೊಡಲೇಬೇಕು. ನಿಂತಿರುವ ಪಂಚಾಯತಿ ನೌಕರ ವೇತನ ಕೊಡಲೇಬೇಕು. ಹಣ ಕೊಡಲೇಬೇಕು. ಏನೇ ಬರಲಿ ಸಿಐಟಿಯು ಪಂಚಾಯತಿ ನೌಕರರ ಹೋರಾಟಕ್ಕೆ ಜಯವಾಗಲಿ. ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ಹಾಗೂ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳು, ಸಿಬ್ಬಂದಿಗಳು ಸ್ಥಳಕ್ಕೆ ಬರದೆ ನೌಕರರ ತಾಳ್ಮೆಯನ್ನು ಪರೀಕ್ಷಿಸಲಾಗುತ್ತಿದೆ. ಹಾಗಾಗಿ ಅಧಿಕಾರಿಗಳು ಪ್ರತಿಭಟನಾ ಸ್ಥಳಕ್ಕೆ ಬರಬೇಕು, ನೌಕರರ ನ್ಯಾಯಯುತ ಬೇಡಿಕೆಗಳಿಗೆ ಸ್ಪಂದಿಸಲಿ ಎಂದು ಸಿಐಟಿಯು ಕಾರ್ಯದರ್ಶಿ ಗಿರಿಯಪ್ಪ ಪೂಜಾರಿ ಆಕ್ರೋಶ ವ್ಯಕ್ತಪಡಿಸಿದರು. ಜಾಲಹಳ್ಳಿ ಗ್ರಾಮ ಪಂಚಾಯಿತಿ ನೌಕರದಾರರಿಗೆ ಸುಮಾರು 33 ಜನ ಪಂಚಾಯಿತಿ ನೌಕರದಾರರು ಇಲ್ಲಿ ಬಿಲ್ ಕಲೆಕ್ಟರ್ ಆಗಿ, ವಾಟರ್ಮನ್ಗಳಾಗಿ ಮತ್ತು ಸ್ವೀಪರ್ ಆಗಿ ಮತ್ತು ಸಿಬ್ಬಂದಿಗಳಾಗಿ ಕೆಲಸ ಮಾಡ್ತಾರೆ. ಒಟ್ಟು 33 ಜನರಲ್ಲಿ ನಮ್ಮ ಪಂಚಾಯತಿ ನೌಕರದಾರರಿಗೆ ಕೆಲವು ಜನರಿಗೆ ಮಾತ್ರ ಅನುಮೋದನೆ ಆಗಿದ್ದು, ಉಳಿದಂತೆ ಸುಮಾರು ಇನ್ನೂ 16 ಜನರದ್ದು ಜಿಲ್ಲಾ ಪಂಚಾಯತಿಯಿಂದ ಅನುಮೋದನೆ ಆಗಿಲ್ಲ. ಆದಷ್ಟು ಬೇಗನೆ ನಮ್ಮ ಉಳಿದಂಥ ಪಂಚಾಯತಿ ನೌಕರರನ್ನು ಜಿಲ್ಲಾ ಪಂಚಾಯತಿಯಿಂದ ಅನುಮೋದನೆ ಕೊಡಬೇಕು ಅಂದೇಳಿ ಮತ್ತು ರಾಜ್ಯ ಸರ್ಕಾರದ RDPR ಆದೇಶ ಏನಾದ ಎಲ್ಲ ನೌಕರಿಗೆ ಕನಿಷ್ಠ ವೇತನ ಕೊಡಬೇಕಂತೇಳಿ ಸರ್ಕಾರದ ಆದೇಶ ಆಗಿದ್ದರೂ ಕೂಡ ಇಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಜಾಲಹಳ್ಳಿ ಗ್ರಾಮ ಪಂಚಾಯತಿ ಆಡಳಿತ ಮಂಡಳಿ ಇದಕ್ಕೆ ಸ್ಪಂದನೆ ಮಾಡೋದು ಅನೇಕ ಬಾರಿ ಮನವಿ ಪತ್ರ ಕೊಟ್ಟಾಗ್ಯದ, ಹೋರಾಟ ಆಗ್ಯದ, 3-4 ಸಲ ಮಾತುಕತೆಗಳಾಗ್ಯವ ಮತ್ತು ಲಿಖಿತ ಭರವಸೆ ಕೊಟ್ಟರು ಇಬ್ಬರು ಅಭಿವೃದ್ಧಿ ಅಧಿಕಾರಿಗಳು. ನಾವು ಹೊಸ ವೇತನವನ್ನು ಕೊಡ್ತೀವಿ, ಎಲ್ಲರನ್ನ ಅನುಮೋದನೆ ಮಾಡಿಸ್ತೀವಿ ಅಂತೇಳಿ ಅವರು ಲಿಖಿತ ಭರವಸೆ ಕೊಟ್ಟರೂ ಕೂಡ ಇವತ್ತಿನವರೆಗೆ ಅದನ್ನು ಜಾರಿ ಮಾಡಿಲ್ಲ. ಹೀಗಾಗಿ ಎಲ್ಲ ಪಂಚಾಯತಿ ನೌಕರದಾರರನ್ನ
ಅನುಮೋದನೆ ಮಾಡಿಸ್ಬೇಕು ಮತ್ತು ಸರ್ಕಾರ ಆದೇಶದಂತೆ ಹೊಸ ವೇತನ ಕೊಡಬೇಕು ಅನ್ನುವಂಥದ್ದು ಸ್ಥಳೀಯ ಬೇಡಿಕೆ. ಅದ್ರ ಜೊತೆಗೆ ರಾಜ್ಯ ಮಟ್ಟದಲ್ಲಿ ಈಗಾಗಲೇ 35,000 ಜನ ಪಂಚಾಯತಿ ನೌಕರದಾರರು ಏನಾದ್ರೆ ಅದರಲ್ಲಿ 28,000 ಜನರದ ಅನುಮೋದನೆ ಆಗಿ EFMS ವೇತನ ಅಡಿಯಲ್ಲಿ ಕೊಡಕತ್ತಾರೆ. ಅದಕ್ಕೇನಂತಂದ್ರೆ 506 ಕೋಟಿ ರೂಪಾಯಿ ಮಾತ್ರ ಇವತ್ತು ಬಿಡುಗಡೆ ಆಗಿದೆ. ಪಂಚಾಯಿತಿ ನೌಕರರ ಸಂಘಟನೆ ಅಧ್ಯಕ್ಷ ವಿಠೋಬ್ ಮಾಳಿ, ಕಾರ್ಯದರ್ಶಿ ರಂಗಪ್ಪ ತ್ಯಾಪ್ಲಿ, ಕಾಶಿಲಿಂಗ, ಮುದ್ದುರಂಗಪ್ಪ, ಇಕ್ಬಾಲ್, ಶಿವಮಾನ್ಯ, ಯಂಕೋಬಾ, ಬಸವರಾಜ್ ಹುಸೇನಮ್ಮ ಹಾಗೂ ಇನ್ನಿತರರು ಇದ್ದರು. ಹಟ್ಟಿ ಚಿನ್ನದ ಗಣಿ ನಿವೃತ್ತ ಕಾರ್ಮಿಕರು ಅನುಭವಿಸುತ್ತಿರುವ ಸಮಸ್ಯೆಗಳ ಪರಿಹರಿಸುವಂತೆ ಆಗ್ರಹಿಸಿ ನಿವೃತ್ತ ಕಾರ್ಮಿಕರು ರಾಯಚೂರು ಸಂಸದರಿಗೆ ಮನವಿ ಮಾಡಿದರು. ಹಟ್ಟಿ ಚಿನ್ನದ ಗಣಿಯ ನಿವೃತ್ತ ಕಾರ್ಮಿಕ ಮುಖಂಡ ದಾಸಪ್ಪಗೌಡ ಗುಡಿಕಾರ್ ಇವರ ನೇತೃತ್ವದಲ್ಲಿ ರಾಯಚೂರು ಸಂಸದ ರಾಜ ಅಮರೇಶ್ವರ್ ನಾಯಕರಿಗೆ ನಿವೃತ್ತ ಕಾರ್ಮಿಕರ ಸಮಸ್ಯೆಗಳಿಗೆ ಸ್ಪಂದಿಸುವಂತೆ ಮನವಿ ಮಾಡಿಕೊಳ್ಳಲಾಯಿತು. ಅನೇಕ ನಿವೃತ್ತ ಕಾರ್ಮಿಕರು ಉಪಸ್ಥಿತರಿದ್ದರು. ರಾಯಚೂರು ಜಿಲ್ಲೆ ಮಸ್ಕಿಯಲ್ಲಿ ವಾಲ್ಮೀಕಿ ನಾಯಕ ಸ್ವಾಭಿಮಾನ ಚಳವಳಿ ಸಂಘದ ಮಸ್ಕಿ ವತಿಯಿಂದ ಶಾಸಕರಾದ ಬಸವನಗೌಡ ಪಾಟೀಲ್ ಯತ್ನಾಳ ಅವರ ವಿರುದ್ಧ ಪ್ರತಿಭಟನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮೌನೇಶ್ ನಾಯಕ್ ಮಾತನಾಡಿ, ಶಾಸಕರಾದ ಬಸವನಗೌಡ ಪಾಟೀಲ್ ಯತ್ನಾಳ ಅವರು ಸದನದಲ್ಲಿ ಸಂವಿಧಾನದ ಮೇಲಿನ ಚರ್ಚೆ ವೇಳೆ ಮಾತನಾಡುವಾಗ ಮಹರ್ಷಿ ವಾಲ್ಮೀಕಿ ಅವರ ಬಗ್ಗೆ ಕೀಳು ಜಾತಿಯವನಾದ ರಾಮಾಯಣ ಬರೆದವನು ಎಂದು ಹೇಳಿ ಜಾತಿ ನಿಂದನೆ ಮಾಡಿದ್ದಾರೆ. ಅವರ ಮೇಲೆ ಅನುಸೂಚಿತ ಜಾತಿ ಮತ್ತು ಬುಡಕಟ್ಟುಗಳ ಕಾಯ್ದೆ ಅಡಿಯಲ್ಲಿ ಜಾತಿ ನಿಂದನೆ ಪ್ರಕರಣವನ್ನು ದಾಖಲು ಮಾಡಬೇಕೆಂದು ಆಗ್ರಹಿಸಿದರು. ವಾಲ್ಮೀಕಿ ಅವರ ಬಗ್ಗೆ ಕೀಳಾಗಿ ಮಾತಾಡಿರ್ತಕ್ಕಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಶಾಸಕರನ್ನು ಕೂಡಲೇ SST ಕಾಯ್ದೆಯಲ್ಲಿ ಅವ್ರನ್ನ ಬಂಧಿಸಬೇಕು, ಅದೇ ರೀತಿ ಅವರ ಶಾಸಕತ್ವವನ್ನು ರದ್ದುಪಡಿಸಬೇಕು. ಯಾವುದೇ ಒಬ್ಬರು ತಮ್ಮ ಹೆಸರು ಬರಲಿ ಅಂತೇಳಿ ಸಮಾಜಕ್ಕೆ ಸೀಮಿತರಾಗಿರ್ತಕ್ಕ ಯಾವುದೋ ಒಂದು ಸಮಾಜಕ್ಕೆ ಸೀಮಿತ ಅಲ್ಲ, ಅವರು ಇಡೀ ಜಗತ್ತಿಗೆ ಒಂದು ರಾಮಾಯಣ ಎಂಬ ಮಹಾಕಾವ್ಯವನ್ನು ಕೊಟ್ಟಿರ್ತಕ್ಕಂಥ ಮಹರ್ಷಿ ವಾಲ್ಮೀಕಿ ಬಗ್ಗೆ ಕೀಳಾಗಿ ಮಾತಾಡಿರ್ತಕ್ಕಂಥ ಇವ ನಮ್ಮನ್ನ ಬಸವನಗೌಡ ಪಾಟೀಲ್ ಯತ್ನಾಳರನ್ನು ನಾವೆಲ್ಲರೂ ಸೇರಿ ಸಮಾಜದವರು ಧಿಕ್ಕಾರನ್ನು ಕೂಗ್ತಾ ಇದ್ದೇವೆ, ಅದೇ ರೀತಿ ಅವ್ರನ್ನ ಕೂಡಲೇ ಬಂಧಿಸಬೇಕೆಂದು ಆಗ್ರಹಿಸುತ್ತಿದ್ದೇವೆ. ಈ ಸಂದರ್ಭದಲ್ಲಿ ವಾಲ್ಮೀಕಿ ನಾಯಕ ಸ್ವಾಭಿಮಾನ ಚಳವಳಿ ಸಂಘದ ಜಿಲ್ಲಾ, ತಾಲೂಕು ಮತ್ತು ನಗರ ಘಟಕದ ಅಧ್ಯಕ್ಷರು, ಸದಸ್ಯರು ಹಾಗೂ ನಾಯಕ ಸಮುದಾಯದ ಯುವಕರು ಭಾಗವಹಿಸಿದ್ದರು. ದೇವದುರ್ಗ ತಾಲೂಕಿನ ಜಾಲಹಳ್ಳಿ ಗ್ರಾಮ ಪಂಚಾಯಿತಿಯ ತಿಮ್ಮಪ್ಪನ ಗುಡ್ಡದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ಕಾಮಗಾರಿ ಭರದಿಂದ ಸಾಗಿದೆ. ತಿಮ್ಮಪ್ಪ ಗುಡ್ಡದ ಮೇಲೆ ಟ್ರಂಚ್ ನಿರ್ಮಾಣ ಕೆಲಸ ನೀಡಿದ್ದು ಬೇಸಿಗೆಯ ಬಿಸಿಲಿನ ತಾಪಮಾನ ಹೆಚ್ಚಾಗಿದೆ. ರೈತರಿಗೆ ಅನುಕೂಲವಾಗುವಂತೆ ಮಾರ್ಗಗಳ ಸ್ವಚ್ಛತೆ, ಕಾಲುವೆ ಹೂಳೆತ್ತುವುದು ಸೇರಿದಂತೆ ಸಾಕಷ್ಟು ಕೆಲಸಗಳು ಬೆಟ್ಟದ ಮೇಲೆ ಕೆಲಸ ನೀಡಿರುವುದರಿಂದ ಮಹಿಳೆಯರು ವೃದ್ಧರು ಕೆಲಸಕ್ಕೆ ಹಿಂದೇಟು ಹಾಕುವಂತಾಗಿದೆ. ಬೇಸಿಗೆಯಲ್ಲಿಯೂ ನಮಗೆ ಕೆಲಸ ನೀಡಿರುವುದು ಖುಷಿ ಇದೆ, ಆದರೆ ಬೆಟ್ಟದಲ್ಲಿ ಕೆಲಸ ನೀಡಿರುವುದು ತೊಂದರೆಯಾಗಿದೆ. ನಮಗೆ ವಯಸ್ಸಾಗಿದೆ, ಬೆಟ್ಟ ಹತ್ತಿ ಇಳಿಯೋಕೆ ಬೇಸಿಗೆಯ ಬಿಸಿಲಿನ ತಾಪ ಹೆಚ್ಚಾಗಿದೆ ಎಂದು ದೇವಕೆಮ್ಮ ಚಪಾತಿ ಪ್ರತಿಕ್ರಿಯಿಸಿದ್ದಾರೆ. ಬಿಸಿಲಾಗ ತೆಗೆದು ಕೊಟ್ಟರ ಬಹಳ ಖುಷಿ ಆಗ್ಯದ, ಅರುಕಲಾಗ್ಯದ. ಇದೇ ತೆಗೆದನೆ ನಮ್ಗೆ ಅರುಕಲಿದ್ದ ಇದಕ್ಕೆ ಕೇಳಿ ಕೊಟ್ರ ಬಹಳ ಅನುಕೂಲ ಆಗಿತ್ತು. ನಮ್ಗೆ ಬ್ಯಾಸಿಗೆದಿಂದಾಗ ಪಂಚಾಯತ್ ಅವರು ಬಹಳ ಸಹಾಯ ಮಾಡ್ಯಾರ, ಹೊಲ್ದುಗಳ ಕೊಟ್ಟರೆ ನಮ್ಗೆ ಭಾರಿ ಅನುಕೂಲ ಆಗ್ತಿತ್ತು. ಬೆಟ್ಟದಲ್ಲಿ ಟ್ರಂಚ್ ನಿರ್ಮಾಣ ಮಾಡುತ್ತಿರುವುದರಿಂದ ಭೂಮಿಯ ಅಂತರ್ಜಲ ಹೆಚ್ಚಾಗುತ್ತದೆ ಎಂಬುದು ಗಮನದಲ್ಲಿಟ್ಟುಕೊಂಡು ಗ್ರಾಮ ಪಂಚಾಯತಿ ಕೂಲಿ ಕಾರ್ಮಿಕರಿಗೆ ಕೆಲಸ ನೀಡಿದೆ. ಆದರೆ ಇದು ಬೇಸಿಗೆಯ ಅವಧಿಯಾಗಿರುವುದರಿಂದ ಕೂಲಿಕಾರರ ಹಿತ ಕಾಯುವುದು ಕೂಡ ಗ್ರಾಮ ಪಂಚಾಯತಿಯ ಕರ್ತವ್ಯ ಎಂದು ಮೌನೇಶ್ ಮೇಟಿ ಅಭಿಪ್ರಾಯಪಟ್ಟರು. ಪಂಚಾಯತಿ ಕೆಲಸ ಕೊಟ್ಟಿರೋದಕ್ಕೆ ಭಾಳ ಲೇಬರಿಗೆ ಭಾಳ ಖುಷಿ ಆಗಿದೆ. ಯಾಕಪ್ಪ ಅಂತಂದ್ರೆ ಬರಗಾಲ ಮತ್ತು ಬೇಸಿಗೆ ಇರೋ ಸಮಯದಲ್ಲಿ ಕೆಲಸ ಕೊಟ್ಟದ್ದು ಭಾಳ ಖುಷಿ ಆಗಿದೆ. ಇದೇನಪ್ಪ ಅಂತ ತಿಮ್ಮಪ್ಪ ಗುಡ್ಡದಲ್ಲಿ ಟ್ರಂಚ್ ಕಂಪೌಂಡ್ ನಿರ್ಮಾಣ ಮಾಡುವಂಥದ್ದು ಕೆಲಸ ಇದೇನಪ್ಪ, ಇದರಿಂದ ಏನಾಗ್ತದಪ್ಪ ಅಂತಂದ್ರೆ ಅಂತರ್ಜಲ ಮಟ್ಟ ಹೆಚ್ಚಿಗೆ ಮಾಡೋ ಸಲುವಾಗಿ ಈ ಕೆಲಸ ಕೊಟ್ಟಿರ್ತಾರೆ. ಇದ್ರ ಬಾರ ಒಳ್ಳೆ ಕೆಲಸ, ಆದರೆ ಸುಮಾರು ವರ್ಷಗಳಿಂದ ಕೂಡ ಇದೇ ಕೆಲಸ ಕೊಡಕತ್ತಾರೆ. ಮತ್ತು ಸಣ್ಣ ರೈತರಿಗೆ ಮತ್ತು ರೈತರಿಗೆ ಬಡ ರೈತರುಗಳಿಗೆ ಅನುಕೂಲ ಆಗುವಂಥ ಕೆಲಸಗಳು ಕೊಟ್ಟರೆ ಚಲೋ ಆಗ್ತದೆ. ಇಂಥಲ್ಲಿ ಕೆಲಸ ಕೊಟ್ಟಾಗ ಏನಾಗುತ್ತದಪ್ಪ ಅಂತಂದ್ರೆ ಲೇಬರ್ಗಳಿಗೆ ಕುಡಿಯೋಕೆ ನೀರಿನ ಸಮಸ್ಯೆ ಆಗ್ತದೆ, ಭಾಳ ಬಿಸಿಲಾದ ಹೀಗಾಗಿ. ಮತ್ತು ಬೆಳಗ್ಗೆ 10-10:30 ಬಂದು ಸಾಯಂಕಾಲ 5 ಗಂಟೆಗೆ ಹೋಗೋದೇನಪ್ಪ ಅಂತಂದ್ರೆ ಭಾಳ ಬಿಸಿಲಿರೋ ಕಾರಣಕ್ಕಾಗಿ ಲೇಬರ್ಗೆ ಸ್ವಲ್ಪ ಕಷ್ಟ ಆಗ್ತದೆ. ಯಾಕಂದರೆ ಎಲ್ಲ ಗಿಡಗಳು ಒಣಗಿ ಅವಾಗ ಕೂಡಕ್ಕೆ ನೆರಳು ಸಮಸ್ಯೆಗಿಲ್ಲ. ಬೆಳಗ್ಗೆ 8:30-9 ಗಂಟೆಗೆ ಬಂದು ಮಧ್ಯಾಹ್ನ 1-2 ಗಂಟೆಗೆ ವಾಪಸ್ ಹೋಗೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ತಾವೆಲ್ಲ ಅಧಿಕಾರಿಗಳು, ಪಂಚಾಯತ್ ಅಧಿಕಾರಿಗಳು ಅನುಕೂಲ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಹಟ್ಟಿ ಚಿನ್ನದ ಗಣಿ ಸಮೀಪದ ಬಂಡೆಬಾವಿ ಗ್ರಾಮದ ಸರ್ಕಾರಿ ಮಾದರಿಯ ಹಿರಿಯ ಪ್ರಾಥಮಿಕ ಶಾಲೆಯ 7ನೇ ತರಗತಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುವ ಹಾಗೂ ಶಾಲಾ ವಾರ್ಷಿಕೋತ್ಸವ ಸಮಾರಂಭ ಇತ್ತೀಚೆಗೆ ನಡೆಯಿತು. ಶಾಲೆಯ 7ನೇ ತರಗತಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುವ ಮತ್ತು ಶಾಲಾ ವಾರ್ಷಿಕೋತ್ಸವ ಸಮಾರಂಭವನ್ನು SDMC ಅಧ್ಯಕ್ಷ ಬಸವರಾಜ್ ನಾಗಲಾಪುರ ಸಸಿಗೆ ನೀರು ಹಾಕುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು.
ಶಾಲೆಯ ಮುಖ್ಯ ಶಿಕ್ಷಕ ಗುರುಬಸಪ್ಪ ಬಂಡಿ, ಶಾಲಾ ಮಕ್ಕಳು ಶಿಸ್ತಿನಿಂದ ಇರಬೇಕು, ಇದರ ಜೊತೆಗೆ ಉತ್ತಮವಾಗಿ ಅಭ್ಯಾಸ ಮಾಡಿ ಕಲಿಸಿದ ಶಿಕ್ಷಕರ ಮತ್ತು ಪಾಲಕರ ಪೋಷಕರ ಕೀರ್ತಿ ಹೆಚ್ಚಿಸಬೇಕು, ಮಕ್ಕಳ ಕಲಿಕೆಗೆ ಪಾಲಕರು ಪ್ರೋತ್ಸಾಹಿಸಬೇಕು ಮತ್ತು ಶಾಲಾ ಅಭಿವೃದ್ಧಿ ಶಾಲಾ ಶಿಕ್ಷಕರಿಗೆ ಎಸ್ಡಿಎಂಸಿಯವರ ಗ್ರಾಮ ಪಂಚಾಯಿತಿ ಆಡಳಿತ, ಗ್ರಾಮಸ್ಥರ ಮತ್ತು ಪಾಲಕರ ಸಹಕಾರ ಮುಖ್ಯವೆಂದರು. ಪೊಲೀಸ್ ಪೇದೆಯಾಗಿ ಆಯ್ಕೆಯಾದ ಗೌಸಿದ್ದಪ್ಪ ಭುಜಂತ್ರಿ, ಎಸ್ಡಿಎಂಸಿ ಅಧ್ಯಕ್ಷ ಬಸವರಾಜ್ ನಾಗಲಾಪುರ, ಉಪಾಧ್ಯಕ್ಷ ಬಾಲಯ್ಯ ಪೂಜಾರಿ ಇವರುಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ನಂತರ ಶಾಲಾ ಮಕ್ಕಳಿಗೆ ಆಕರ್ಷಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಮುದ್ಗಲ್ ಪಟ್ಟಣದ 11ನೇ ಶತಮಾನದ ಶ್ರೀರಾಮಲಿಂಗೇಶ್ವರ ಜಾತ್ರೆಯ ಅಂಗವಾಗಿ ನೂತನ ರಥೋತ್ಸವಕ್ಕೆ ಉಜ್ಜಯಿನಿ ಪೀಠದ ಜಗದ್ಗುರುಗಳು ಲೋಕಾರ್ಪಣೆ ಮಾಡಿದರು. ನೂತನ ರಥೋತ್ಸವಕ್ಕೆ ಬೆಳಗ್ಗೆ ಗುರುಗುಂಟಿ ಅಮರೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಡಾಕ್ಟರ್ ಗಂಗಾಧರಯ್ಯ ಶಾಸ್ತ್ರಿಗಳು ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಿದರು. ನಂತರ ಸಂಜೆ ಉಜ್ಜಯಿನಿಯ ಜಗದ್ಗುರುಗಳಿಂದ ಚಾಲನೆ ದೊರಕಿತು. ನೂತನ ರಥೋತ್ಸವದ ಸಮಯದಲ್ಲಿ ಯುವಕರು ಘೋಷಣೆ ಕೂಗುತ್ತಾ ರಥವನ್ನು ಎಳೆದರು. ಎಂಎ ಬಸವಣ್ಣ ದೇವಸ್ಥಾನದವರೆಗೆ ಎಳೆದ ತೇರನ್ನು ಮರಳಿ ದೇವಸ್ಥಾನಕ್ಕೆ ತಲುಪಿಸಲಾಯಿತು. ನೂತನ ರಥೋತ್ಸವದ ದೃಶ್ಯಾವಳಿಗಳನ್ನು ಕಣ್ತುಂಬಿಕೊಳ್ಳಲು ಜನಸಾಗರವೇ ಹರಿದು ಬಂದಿತ್ತು. ರಸ್ತೆಯುದ್ದಕ್ಕೂ ಜನಸಾಗರ ನೆರೆದಿರುವುದು ಒಂದೆಡೆಯಾದರೆ ಅಕ್ಕಪಕ್ಕದ ಮನೆಗಳ ಮಳಿಗೆಗಳು ಕೂಡ ಜನರಿಂದ ತುಂಬಿ ತುಳುಕುತ್ತಿತ್ತು. ಬಾಜಾ ಭಜಂತ್ರಿಯೊಂದಿಗೆ ಯುವಕರ ಜಯಘೋಷಣೆಗಳು ಮೊಳಗಿದ್ದವು. ಪಟಾಕಿ ಮುಗಿಲೆತ್ತರಕ್ಕೆ ಜಿಗಿದು ಸದ್ದು ಮಾಡುತ್ತಿರುವುದು ಸರ್ವೇ ಸಾಮಾನ್ಯವಾಗಿ ಕಂಡುಬಂತು. ಹಟ್ಟಿ ಚಿನ್ನದ ಗಣಿ ಸಮೀಪದ ಕೋಟಾ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ 2019ನೇ ಸಾಲಿನ 8 ಮತ್ತು 10ನೇ ತರಗತಿಗಳ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುವ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ರಾಯಚೂರು ಜಿಲ್ಲೆಯ ಕೋಟಾ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹಟ್ಟಿ ಪಟ್ಟಣದ ವಿನಾಯಕ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ನರಸಪ್ಪ ಯಾದವ್ ಮಾತನಾಡಿ, ಶಾಲಾ ಮಕ್ಕಳು ಒಂದು ಗುರಿ ಇಟ್ಟುಕೊಂಡು ಅಭ್ಯಾಸ ಮಾಡಬೇಕು, ಅಂದಾಗ ಮಾತ್ರ ಏನನ್ನಾದರೂ ಸಾಧನೆ ಮಾಡಲು ಸಾಧ್ಯವಾಗುತ್ತದೆ ಎಂದರು. ಇದೇ ವೇಳೆ ಶಾಲೆಯಲ್ಲಿನ ಕಂಪ್ಯೂಟರ್ ಕೇಂದ್ರವನ್ನು ಕೋಟಾ ತಾಲೂಕು ಪಂಚಾಯತ್ ಸದಸ್ಯೆ ಬಸಮ್ಮ ಶಿವಣ್ಣ ನಾಯಕ್ ಕೋಟಾ ಉದ್ಘಾಟಿಸಿದರು. ಪ್ರೌಢಶಾಲಾ ಎಸ್ಡಿಎಂಸಿ ಅಧ್ಯಕ್ಷೆ ಲಕ್ಷ್ಮೀ ಅಮರೇಶ್ ನಾಯಕ್, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಲಕ್ಷ್ಮೀ ಜಮನಗ್ನಿ ಕೋಟಾ, ಪ್ರಾಥಮಿಕ ಶಾಲಾ ಎಸ್ಡಿಎಂಸಿ ಅಧ್ಯಕ್ಷರಾದ ತಮ್ಮಣ್ಣ, ಪ್ರಾಥಮಿಕ ಶಾಲಾ ಮುಖ್ಯಗುರು ಬಸಲಿಂಗಮ್ಮ, ಪ್ರೌಢಶಾಲಾ ಮುಖ್ಯಗುರು ಕಾಟಂ ಲಿಂಗಯ್ಯ, ಉರ್ದು ಶಾಲಾ ಮುಖ್ಯಗುರು ತಾಹಿರಾ ಬೇಗಂ, ಪೈದೊಡ್ಡಿ ಪ್ರಭಾರಿ ಮುಖ್ಯಗುರು ಗಣಪತಿ ಮೋಟೆ, ಶಾಲಾ ದೈಹಿಕ ಶಿಕ್ಷಕ ಶಶಿಕಾಂತರಾವ್ ದೇಸಾಯಿ ಸೇರಿದಂತೆ ಇನ್ನಿತರರು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಾತಿ ಧರ್ಮ ಮರೆತು ಭಾವೈಕ್ಯತೆಯಿಂದ ಬದುಕಿ ಉಜ್ಜಯಿನಿ ಜಗದ್ಗುರು. 2ನೇ ದಿನಕ್ಕೆ ಕಾಲಿಟ್ಟ ನೌಕರರ ಪ್ರತಿಭಟನೆ, ಜಾಲಹಳ್ಳಿ ಗ್ರಾಮ ಪಂಚಾಯಿತಿ ಎದುರು ಪ್ರತಿಭಟನೆ. ಮಸ್ಕಿಯಲ್ಲಿ ವಾಲ್ಮೀಕಿ ನಾಯಕ ಸ್ವಾಭಿಮಾನಿ ಚಳವಳಿ ಸಂಘದಿಂದ ಪ್ರತಿಭಟನೆ. ಮತ್ತು ಸಿರ್ವಾರ್ ತಾಲೂಕು ಬಾಗಲ್ವಾಡ ಗ್ರಾಮದಲ್ಲಿ ಆರೋಗ್ಯ ಮತ್ತು ಕ್ಷೇಮ ಸೌಖ್ಯ ಕೇಂದ್ರ ಉದ್ಘಾಟನೆ. ಇಲ್ಲಿಗೆ ಇಂದಿನ ಎಸ್ಎಲ್ವಿ ನ್ಯೂಸ್ ಮುಕ್ತಾಯವಾಯಿತು. ಮುಂದಿನ ನ್ಯೂಸ್ ಒಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.